ಅಧಿಕಾರಕ್ಕೆ ಬರೋಕ್ಕೋಸ್ಕರ ಸರ್ಕಾರಗಳು ತನ್ನದೇ ಆದಂಥ ಒಂದಿಷ್ಟು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ತನ್ನದೇ ಆದಂಥ ಸ್ಟ್ರಾಟರ್ಜಿ ಕಾಂಗ್ರೆಸ್ ಸರ್ಕಾರ ತನ್ನದೇ ಆದಂಥ ಸ್ಟ್ರಾಟರ್ಜಿ ಯಾಕೆ ಬೇಕಿದೆಲ್ಲ ಗ್ಯಾರಂಟಿ ನಮಗೆ ಗ್ಯಾರಂಟಿ ಇಲ್ಲ ಅಂತಂದರೆ ನಾವು ಬದುಕೋಕ್ಕಾಗಲ್ಲ ನಮಗೆ ಬಸ್ಸಿಗೆ ಹೋಗಕ್ಕೆ ದುಡ್ಡು ಇರ್ತಾ ಇರಲಿಲ್ಲ ಬಟ್ ಸಿದ್ದರಾಮಯ್ಯ ಮಾಡಿರ್ತದೆ ಒಂದಿಷ್ಟು ಆಗ್ತಾ ಇದೆ ಬಟ್ ಈಗ ಕೇಂದ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರೋದಕ್ಕೆ ಏನು ಮಾಡಬೇಕು ಏನೆಲ್ಲ ಕಸರ ಮಾಡಬಹುದು ನಾವು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಸೋಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬಹುದು ಈ ಮೂರು ಜನಕ್ಕೆ ನಾವು ಸೆಳ್ಕೊಂಡ್ಬಿಟ್ರೆ ಈ ಬಾರಿ ಸರ್ಕಾರ ನಮ್ದು ಬರುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಕೆಲವೊಂದಿಷ್ಟು ಜನಗಳಿಗೆ ಆ ಯೋಜನೆಗಳು ತಲುಪೋದೇ ಇಲ್ಲ ಇನ್ನೂ ಕೂಡ ಅಳ್ತಾ ಇದ್ದಾರೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಪ್ರಣಾಳಿಕೆ ಗ್ಯಾರಂಟಿ 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 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ತಮಿಳುನಾಡಿನಲ್ಲಿ ತಮಿಳು ಸರ್ಕಾರದ ಗ್ಯಾರಂಟಿ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಗ್ಯಾರಂಟಿ ಇದೀಗ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಕೇಂದ್ರದಲ್ಲಿ ಪ್ರಣಾಳಿಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ಐದು ಗ್ಯಾರಂಟಿಗಳು ಒಂದು ಕಡೆ ಇಪ್ಪತ್ತೈದು ಭರವಸೆಗಳು ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಸರ್ಕಾರಗಳು ತನ್ನದೇ ಆದಂಥ ಒಂದಿಷ್ಟು ಸ್ಟ್ರಾಟರ್ಜಿಯನ್ನು ಇದ್ದಾರೆ ಬಿ ಜೆ ಪಿ ಸರ್ಕಾರ ತನ್ನದೇ ಆದಂಥ ಸ್ಟ್ರಾಟರ್ಜಿ ಕಾಂಗ್ರೆಸ್ ಸರ್ಕಾರ ತನ್ನದೇ ಆದಂಥ ಸ್ಟ್ರಾಟರ್ಜಿ ಈ ರೀತಿ ಮಾಡುವ ಮೂಲಕ ಮತದಾರ ಪ್ರಭುಗಳನ್ನು ಹೇಗೆ ಸೆಳ್ಕೋಬೇಕು ಅಂತ ಈಗಾಗಲೇ ಸಾಕಷ್ಟು ರಾಜಕೀಯ ನಾಯಕರು ಎಲ್ಲರಿಗೂ ಕೂಡ ಗೊತ್ತೇ ಇರುವಂಥ ವಿಚಾರ ಈಗ ಅವರು ಮಾಡ್ತಾ ಇದ್ದಾರೆ ಬಟ್ ಏನಾಗಿದೆ ಅಂತಂದರೆ ಇದೀಗ ಕಾಂಗ್ರೆಸ್ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಯುವ ನ್ಯಾಯ ರೈತ ನ್ಯಾಯ ಅನ್ನುವಂಥ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ಮೂವತ್ತು ಲಕ್ಷ ಯುವಕರಿಗೆ ಸರ್ಕಾರಿ ನೌಕರಿ ಅನ್ನುವಂಥ ಒಂದಿಷ್ಟು ಪ್ರಣಾಳಿಕೆಗಳನ್ನು ಬಿಟ್ಟಿದ್ದಾರೆ ಬಹುಶಃ ನಿನ್ನೆ ಅಂತಂದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರು ತನ್ನದೇ ಆದಂಥ ಒಂದಿಷ್ಟು ಪ್ರಣಾಳಿಕೆಗಳನ್ನು ಬಿಟ್ಟಿದ್ದಾರೆ ಇದೀಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಎಲ್ಲಿಂದ ಕೊಡ್ತಾರೆ ಇವರೆಲ್ಲ ಲಕ್ಷ ಒಂದು ಲಕ್ಷ ಮಹಿಳೆಯರಿಗೆ ಅಂದರೆ ಪ್ರತಿ ವರ್ಷ ಒಂದು ಮಹಿಳೆಗೆ ಒಂದು ಲಕ್ಷ ಅಂತಂದರೆ ಸರಿ ಸುಮಾರು ಒಂದು ಐವತ್ತು ಸಾವಿರ ಕುಟುಂಬ ಐದು ಲಕ್ಷ ಕುಟುಂಬಕ್ಕೆ ಅಂತಂದಾಗ ಐದು ಸಾವಿರ ಕೋಟಿ ಬೇಕು ಎಲ್ಲಿಂದ ಬರುತ್ತೆ ಹಣ ಅನ್ನುವಂಥ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ ಸೊ ಅದು ಅವರವರಿಗೆ ಬಿಟ್ಟಿದ್ದು ಅವ್ರು ಎಲ್ಲಿಂದ ತರ್ತಾರೋ ಏನು ಕತೆನೋ ಅವ್ರು ಮಾಡಲಿ ಹಾಗಾದರೆ ಏನೇನು ಗ್ಯಾರಂಟಿಗಳು ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಯುವ ನ್ಯಾಯ ಅಂದರೆ ಯುವಕರಿಗೆ ಅಂದರೆ ನಾವು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಸರ್ಕಾರಿಗಳನ್ನು ಕೊಡ್ತೀವಿ ಸರ್ಕಾರಿ ನೌಕರಿಗಳನ್ನು ಕೊಡ್ತೀವಿ ನಾವು ಮೂವತ್ತು ಲಕ್ಷ ಅಂದರೆ ಈ ಹಿಂದೆ ನಾವು ನೋಡ್ತಾ ಹೋದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಎರಡು ಕೋಟಿನೋ ಏನೋ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಬಟ್ ಈಗ ಕಾಂಗ್ರೆಸ್ನವರು ಮೂವತ್ತು ಲಕ್ಷ ಅಂತ ಹೇಳ್ಕೊತಾ ಇದ್ದಾರೆ ಅಂದರೆ ಜನ ಗ್ಯಾರಂಟಿಗಳಿಗೆ ಮರಳಾಗ್ಬಿಡ್ತೀವ ಅಂತಾನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಒಂದು ಐದು ಗ್ಯಾರಂಟಿಗಳನ್ನು ಕೊಟ್ಟರು ಶಕ್ತಿ ಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಉಚಿತ ವಿದ್ಯುತ್ ಗೃಹಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಅಂತ ಈ ಯೋಜನೆಗಳನ್ನು ಎಲ್ಲರೂ ಕೂಡ ಒಂದಿಷ್ಟು ಜನ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ ಕೆಲವೊಂದೆಡ್ಡು ಜನ ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಬೇಕಿದೆಲ್ಲ ಗ್ಯಾರಂಟಿ ನಮಗೆ ಗ್ಯಾರಂಟಿ ಇಲ್ಲ ಅಂತಂದರೆ ನಾವು ಬದುಕೋಕ್ಕಾಗಲ್ವಾ ಅನ್ನೋ ಒಂದು ಒಂದಿಷ್ಟು ಲೆಕ್ಕಾಚಾರ ಅಂದರೆ ಇವ್ರು ಕೂಡ ಎರಡು ಸಾವಿರದಿಂದನೇ ನಮ್ಮ ಜೀವನ ನಡೆಯುತ್ತಾ ನಮ್ಮನೆ ನಡೆಯುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಕೆಲವೊಂದಿಟ್ಟು ಜನ ಮಾತಾಡಿದ್ರೆ ಇಲ್ಲ ನಮಗೆ ಕೊಟ್ಟಿದ್ದು ತುಂಬ ಚೆನ್ನಾಗಾಗಿದೆ ನಮಗೆ ಬಸ್ಸಿಗೆ ಹೋಗೋಕ್ಕೆ ದುಡ್ಡು ಇರ್ತಾ ಇರಲಿಲ್ಲ ಬಟ್ ಸಿದ್ದರಾಮಯ್ಯ ಮಾಡಿದ್ರೆ ಒಂದಿಷ್ಟು ಚೆನ್ನಾಗ್ತಾ ಇದೆ ಅಂತ ಒಂದು ಕೆಲವೊಂದಿಟ್ಟು ಜನ ಅಂತಂದರೆ ಇನ್ನು ಈ ರೀತಿ ಗ್ಯಾರಂಟಿಗಳಿಗೆ ಇದೀಗ ಸರ್ಕಾರಗಳು ಅಂದರೆ ದೇಶದಲ್ಲಿ ರಾಜಕೀಯ ರಾಜಕೀಯ ಮಾಡಬೇಕು ಅಂತಂದರೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಒಂದಿಷ್ಟು ಇದು ಆಮಿಷ ಅಂತಲೇ ಹೇಳ್ಬೋದು ಯಾಕಂದರೆ ಗ್ಯಾರಂಟಿಗಳು ಅಂತಂದರೆ ಒಂದಿಷ್ಟು ತಮಿಳುನಾಡು ಸರ್ಕಾರದಿಂದ ಮೊದಲೇ ಸ್ಟಾರ್ಟ್ ಆಗಿರುವಂಥ ನಮ್ಮ ದೇಶದಲ್ಲಿ ಯಾವಾಗ ಬಸ್ ಫ್ರೀ ಮಾಡಿದ್ರು ಅದನ್ನೇ ಸೇಮ್ ಟು ಸೇಮ್ ಕರ್ನಾಟಕದಲ್ಲೂ ಅದೇ ಪ್ಯಾಟರ್ನ್ ಯೂಸ್ ಮಾಡಿದ್ರು ಅಧಿಕಾರಕ್ಕೆ ಬಂದರು ಬಟ್ ಈಗ ಕೇಂದ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರೋದಕ್ಕೆ ಏನು ಮಾಡಬೇಕು ಏನೆಲ್ಲ ಕಸರತನ ಮಾಡಬಹುದು ನಾವು ಅಂದರೆ ಪ್ರಧಾನಿ ನರೇಂದ್ರ ಅವರ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬಹುದು ಅಂದರೆ ಈ ಗ್ಯಾರಂಟಿಗಳನ್ನು ನಾವು ತಂದರೆ ಏನು ಯುವ ನಿಧಿಗಿದೆ ಈ ಒಂದು ಯುವಕರನ್ನ ಸೆಳಿಬೇಕು ಮತ್ತೊಂದು ಕಡೆ ಮಹಿಳೆಯರನ್ನು ಸೆಳಿಬೇಕು ಮತ್ತೊಂದು ಕಡೆ ರೈತರನ್ನು ಸೆಳಿಬೇಕು ನಾವು ಈ ಮೂರು ಜನಕ್ಕೆ ನಾವು ಸೆಳ್ಕೊಂಡ್ಬಿಟ್ರೆ ಈ ಬಾರಿ ಸರ್ಕಾರ ನಮ್ಮದು ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಹಾಗಾಗಿ ಬಡ ಮಹಿಳೆಯರಿಗೆ ನಮ್ಮ ಸರ್ಕಾರ ಬಂದರೆ ಒಂದು ಲಕ್ಷ ಯುವಕರಿಗೆ ಮೂವತ್ತು ಲಕ್ಷ ಸರ್ಕಾರಿ ನೌಕರಿ ರೈತರಿಗೆ ಪ್ರತಿದಿನ ನಾನ್ನೂರು ರೂಪಾಯಿ ಅಂದರೆ ಒಂದು ಕೂಲಿ ಥರ ಈ ರೀತಿ ಪ್ಯಾಟರ್ನನ್ನು ತೊಂದಿದೆ ಎಲ್ಲಿಂದ ತೊಂಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ನಡೀತಾ ಇದೆ ಸೊ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಅಲ್ಲಿ ಕಾದ್ ನೋಡಬೇಕಾಗಿದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಕೂಡ ಗ್ಯಾರಂಟಿಗಳನ್ನು ಯೋಚನೆ ಬರುತ್ತೆ ಬಟ್ ಕೆಲವೊಂದಿಷ್ಟು ಜನಗಳಿಗೆ ಆ ಯೋಜನೆಗಳು ತಲುಪೋದೇ ಇಲ್ಲ ಇನ್ನೂ ಕೂಡ ಇದ್ದಾರೆ ಸೊ ಈ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೂಡ ಭಾಳಷ್ಟು ಜನಗಳಿಗೆ ಒಂದಿಟ್ಟು ತಲುಪಿಲ್ಲ ಅವರು ಕೂಡ ಈ ಒಂದು ತಿಂಗಳು ಬಂತು ಎರಡು ತಿಂಗಳು ಬಂತು ಎರಡು ಸಾವಿರ ಮೂರನೇ ತಿಂಗಳು ನಮ್ಮ ದುಡ್ಡೇ ಬರಲಿಲ್ಲ ಅಂತ ಒಂದಿಷ್ಟು ಮಹಿಳೆಯರು ಕೂಡ ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ ಯಾಕಂದರೆ ಹಳ್ಳಿಗಳಲ್ಲಿ ಗೊತ್ತಾಗೋದಿಲ್ಲ ಅವರು ಯಾರಿಗೂ ಕೂಡ ಏನು ಮಾಡಬೇಕು ಏನು ಕತೆ ಅನ್ನುವಂಥದ್ದು ಇರುತ್ತೆ ಸೊ ಹಾಗಾಗಿ ಈ ಬಾರಿಯೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಒಂದಿಟ್ಟು ತೆಗೆದುಕೊಂಡು ಹೋಗ್ತಾ ಇದೆ ಇಪ್ಪತ್ತೈದು ಭರವಸೆಗಳನ್ನು ಕೊಡ್ತಾ ಇದೆ ಸೊ ಏನಾಗುತ್ತೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಏನಾಗ್ಬೋದು ಸೋನಿಯಾ ಗಾಂಧಿ ಅವರ ನಡೆ ಏನಾಗ್ಬೋದು ರಾಹುಲ್ ಗಾಂಧಿ ಅವರ ನಡೆ ಏನಾಗ್ಬೋದು ಇಲ್ಲಿ ನಮ್ಮ ಸರ್ಕಾರ ಬಂತಂದ್ರೆ ಈ ರೀತಿ ಮಾಡಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊಟ್ಟಿದ್ದಾರೆ ಬಟ್ ಇಲ್ಲಿ ಕಾದು ನೋಡುವ ತಂತ್ರಗಾರಿಕೆ ಕೂಡ ನಡೀತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ